ಥೇಲ್ಸ್ ಪ್ರಮೇಯವನ್ನು ಅನ್ವಯಿಸಬಹುದಾದ ಮತ್ತೆರಡು ಲೆಕ್ಕಗಳನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ ಹಿಂದಿನಂತೆ ಇಲ್ಲಿ ನಾನು ಒಂದು ಲೆಕ್ಕವನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ ಮತ್ತು ಮತ್ತೊಂದನ್ನು ನಿಮ್ಮ ಅಭ್ಯಾಸಕ್ಕಾಗಿ ಕೈಬಿಡುತ್ತೇನೆ ಈಗ ಥೇಲ್ಸ್ ಪ್ರಮೇಯದ ಮೇಲಿನ ಮತ್ತಷ್ಟು ಲೆಕ್ಕಗಳು ಅಂತ ಇಲ್ಲಿ ಎರಡು ಲೆಕ್ಕಗಳನ್ನು ನಾನು ದಾಖಲಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದನೆಯದನ್ನು ಬಿಡಿಸಿ ತೋರಿಸ್ತಾ ಇದ್ದೀನಿ ಎ ಬಿ ಸಿ ಡಿ ಎಂಬತ್ತು ಸುಮ್ ಸಮಾಂತರ ಚತುರ್ಭುಜ ಅಂದ್ರೆ ಇಂಗ್ಲೀಷ್ನಲ್ಲಿ ಅದನ್ನು ಟ್ರಪೀಜಿಯಮ್ ಅಂತ ಕರೀತಾ ಇದ್ದಾರೆ ಎ ಬಿ ಮತ್ತು ಡಿ ಸಿಗಳು ಒಂದಕ್ಕೊಂದು ಸಮಾಂತರ ಎರಡು ಭುಜಗಳು ಸಮಾಂತರ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆಯಾದರೆ ಎ ಮತ್ತು ಬಿ ಓಗಳ ಅನುಪಾತ ಸಿ ಮತ್ತು ಡಿಒಗಳ ಅನುಪಾತಕ್ಕೆ ಸಮ ಇದೆ ಎಂದು ಸಾಧಿಸಿರಿ ನಾನು ಇದನ್ನು ಒಂದನೇದ್ದನ್ನು ನಾನು ಬಿಡಿಸಿ ತೋರಿಸ್ತಾ ಇದ್ದೀನಿ ಎರಡನೇದ್ದನ್ನು ನಿಮಗೆ ಬಿಡ್ತಾ ಇದ್ದೀನಿ ಈಗ ಉತ್ತರ ಪಕ್ಕದ ಚಿತ್ರವನ್ನು ಗಮನಿಸಿ ಇಲ್ಲಿ ಎ ಈ ಸಮ ದ್ವಿಭುಜ ಚತುರ್ಭುಜದಲ್ಲಿ ಬಿ ಡಿ ಸಿಗೆ ಗೆ ಸಮಾಂತರ ಇದೆ ಅಂತ ಹಾಗೆ ಆ ಕರ್ಣಗಳು ಎ ಸಿ ಮತ್ತು ಡಿ ಬಿಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಆ ಈಗ ಕೊಟ್ಟಂತಹ ಸಂಗತಿಯನ್ನು ಇಲ್ಲಿ ನಾನು ದಾಖಲಿಸ್ತಾ ಇದ್ದೀನಿ ಎ ಬಿ ಸಿ ಡಿ ಸಮದ್ವಿಭುಜ ಸಮಾಂತರ ಚತುರ್ಭುಜದಲ್ಲಿ ಎ ಬಿ ಯು ಡಿ ಸಿಗೆ ಗೆ ಸಮಾಂತರವಾಗಿದೆ ಮತ್ತೆ ಏನ್ ನಾವು ಮಾಡಬೇಕಾಗಿದೆ ಅಂದ್ರ ಈ ಸಮಾಂತರ ಚತುರ್ಭುಜದ ಮುಖಾಂತರ ನಾವು ಸಾಧನೆ ಏನು ಮಾಡ್ಬೇಕಂದ್ರೆ ಎ ಓ ಮತ್ತು ಬಿ ಓಗಳ ಅನುಪಾತ ಸಿ ಒ ಮತ್ತು ಗಳ ಅನುಪಾತಕ್ಕೆ ಸಮ ನಾವು ತೋರಿಸ್ಬೇಕಾಗಿದೆ ರಚನೆಯನ್ನು ಮಾಡೋಣ ಈಗ ರಚನೆ ಏನು ಅಂತಂದ್ರೆ ಓ ಬಿಂದುವಿನಿಂದ ಇ ಎಫ್ ಮತ್ತು ಇ ಎಫ್ ಮತ್ತು ಸಿಡಿಗಳಿಗೆ ಸಮಾಂತರ ಆಗುವಂತೆ ಇ ಮತ್ತು ಎಫ್ ಬಿಂದುಗಳನ್ನು ಜೋಡಿಸಿ ಓ ಬಿಂದುವಿನಿಂದ ಅಂದರೆ ನೋಡಿ ಇಲ್ಲಿ ಓ ಬಿಂದುವಿನಿಂದ ಇ ಮತ್ತು ಎಫ್ ಬಿಂದುಗಳನ್ನು ಎ ಬಿ ಎ ಡಿ ಮತ್ತು ಬಿ ಸಿಗಳ ಮೇಲೆ ನಾವು ಗುರುತಿಸೋಣ ಈಗ ಸಾಧನೆ ಸಾಧನೆ ಏನು ಮಾಡಬೇಕಾಗಿದೆ ಅಂತಂದ್ರೆ ಎಓ ಮತ್ತು ಬಿಒಗಳ ಅನುಪಾತ ಸಿಒ ಮತ್ತು ಡಿಒಗಳ ಅನುಪಾತಕ್ಕೆ ಸಮ ಇದೆ ಅಂತ ನಾವು ತೋರಿಸ್ಬೇಕಾಗಿದೆ ಈಗ ತ್ರಿಕೋನ

ಬಾಗಲೇ ಇಡಿ ಇದು ಎಲೆ ಓ ಸಿ ಗೆ ಸಮ ಇರ್ತದ ಅಂದ್ರೆ ಆದ್ದರಿಂದ ಎ ಬಾಗಲೆ ಇಡಿ ಇಸ್ ಈಕ್ವಲ್ ಟು ಎಒ ಬಾಗಲೆ ಸಿ ಓ ಇದಕ್ಕೆ ನಾನು ಒಂದ್ ಕರ್ಕೋತಾ ಇದ್ದೀನಿ ಇದು ಹೆಂಗೆ ಅಂತಂದ್ರೆ ಸೇಲ್ಸ್ ಪ್ರಮೇಯದ ಪ್ರಕಾರ ಸೇಲ್ಸ್ ಪ್ರಮೇಯದ ಪ್ರಕಾರ ಈ ಸಂಗತಿ ನಮಗೆ ಸಿಗ್ತದೆ ಇನ್ನು ತ್ರಿಕೋನ ಎ ಬಿ ಡಿಯಲ್ಲಿ ತ್ರಿಕೋನ ಎ ಬಿ ಡಿ ಎಲ್ ಎಂದ್ರ ಎ ಬಿ ಡಿ ಎಲ್ ಎ ಬಿ ಡಿ ಎಲ್ಲಿ ಇಒ ಎದ ಸಮಾಂತರ ಇರ್ತದೆ ಎ ಬಿಗೆ ಗೆ ಸಮಾಂತರ ಅಂತ ತಗೊಳ್ಕೊಳ್ಳೋಣ ಎ ಬಿಗೆ ಗೆ ಸಮಾಂತರ ಅಂತ ನಾವು ತೆಗೆದುಕೊಳ್ಳೋಣ ಅದೇ ಇವು ಈ ತ್ರಿಕೋನದಲ್ಲಿ ಡಿ ಸಿಗೆ ಗೆ ಸಮಾಂತರ ಅಂತ ಕೊಂಡೆವು ಈಗ ಈ ತ್ರಿಕೋನದಲ್ಲಿ ಎ ಬಿಗೆ ಗೆ ಸಮಾಂತರ ಅಂತ ನಾವು ತಿಳ್ಕೊಳ್ಳೋಣ ಆದ್ದರಿಂದ ಇಡಿ ಆ ತ್ರಿಕೋನದ ಪ್ರಕಾರ ಏನಾಗುತ್ತ ಇದು ಸಮೀಕರಣ ಎರಡು ಅಂತ ಇದ್ದೀನಿ ಇದು ಸಹ ಥೇಲ್ಸ್ ಪ್ರಮೇಯದ ಪ್ರಕಾರ ತೇಲ್ಸ್ ಪ್ರಮೇಯದ ಪ್ರಕಾರ ಈಗ ಒಂದು ಮತ್ತು ಎರಡನ್ನು ಹೋಲಿಸಿ ಈ ಎಡುಗಡೆಯ ಭಾಗ ಏನಾಗುತ್ತೆ ನೋಡಿ ಒಂದು ಮತ್ತು ಎಇ ಬೈ ಇಡಿಯದ ಇಲ್ಲಿನ ಎರಡರಲ್ಲಿ ಎಇ ಬೈ ಇಡಿಯದ ಆದ್ದರಿಂದ ಬಲಗಡೆಯ ಭಾಗಗಳು ಸಮ ಇರುತ್ತವೆ ಎಇ ಮತ್ತು ಇಡಿಗಳು ಎರಡೂ ಕಡೆ ಎರಡರಲ್ಲಿ ಇದೆ ಆದ್ದರಿಂದ ಬಲಗಡೆಯ ಭಾಗ ಅಂದರೆ ಎಒ ಬಾಗಲೇ ಈಕ್ವಲ್ ಟು ಬಿಒಾಗಲೇ ಓಡಿ ಏನು ಓ ಬಾಗಲೇ ಓಡಿಯಾತು ಹೌದಾ ಆದ್ರೆ ನಾವು ಓ ಬಾಗಲೇ ಓಡಿಯಾತು ಈಗ ಏನು ಕತ್ತರಿ ಗುಣಾಕಾರ ಮುಖಾಂತರ ಕತ್ತರಿ ಗುಣಾಕಾರದಿಂದ ಏನಾಗುತ್ತ ಆ ಇದು a o ಭಾಗಲ b o = c o ಭಾಗಲ o d ಆಯ್ತು ಅಥವಾ d o ಆಗುತ್ತಾ ಇದನ್ನ ನಾವು ಸಾದಿಸಿ ತೋರಿಸಬೇಕಾಗಿತ್ತು ಇದು ನಾವು ಈಗ ಇದು ಕತ್ತರಿ ಗುಣಾಕಾರ ಮಾಡಿದ್ರೆ ಏನಾಗತ್ತ ಬಿ ಓ ಇಲ್ಲಿ ಕೆಳಗೆ ಬರ್ತದ ಸಿ ಓ ಮೇಲೆ ಓದುತ್ತ ಅದನ್ನೇ ನಾವು ಈಗ ಸಿದ್ಧ ಮಾಡಿ ತೋರಿಸಿದಂತಾಯಿತು